ಸರ್, ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಪೌಡರ್ ಮುಖಾಂತರ ಮತ್ತೆ ತೆರೆಗೆ ಬರ್ತಾ ಇದ್ದೀರಾ? ಖಂಡಿತ. ಹೇಗೆ ಅನಿಸ್ತಾ ಇದೆ ಸರ್? ಸಂತೋಷ ಆಗ್ತಾ ಇದೆ. ಈ ಆಗಸ್ಟ್ 23ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ನಮ್ಮ ಪೌಡರ್ ಚಿತ್ರ. ಒಂದು ಕಾಮಿಡಿ ಸಿನಿಮಾ ಅಂತಲೇ ಹೇಳ್ಬೋದು. ಸಾಕಷ್ಟು ನಗಿಸುತ್ತೆ, ಒಳ್ಳೊಳ್ಳೆ ದೃಶ್ಯಗಳಿದೆ, ಒಳ್ಳೊಳ್ಳೆ ಹಾಡುಗಳಿದೆ. ಸೊ ಜನ ಎಂಜಾಯ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸರ್, ಇತ್ತೀಚೆಗೆ ಜನ ಥಿಯೇಟ್ರಿಗೆ ಬರೋದು ಕಡಿಮೆ ಆಗ್ತಾ ಇದೆ. ಅದೇ ಇವಾಗ ಎಲ್ಲರಿಗೂ ಏನಾಗಿದೆ ಅಂದರೆ ಎಲ್ಲ ಫೋನಲ್ಲಿ, ಅಂದರೆ ಸಿನಿಮಾನ ಫೋನಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಮನೇಲೆ ಟಿ ವಿಲೇ ಬರುತ್ತಪ್ಪ ಒಂದು ತಿಂಗಳು ಬಿಟ್ಟು ಅಂತ ಎಲ್ಲ ಈಗ ಆ ಥರ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಅದು ನಮಗೆಲ್ಲರಿಗೂ ಒಂದು ಸ್ವಲ್ಪ ದುಃಖ ಇದೆ, ನೋವಿದೆ. ಯಾಕೆಂದರೆ ಈ ಸಿನಿಮಾ ಮಾಡೋದು, ನಾವು ಯೂಸ್ ಮಾಡೋದು ಆ ಅಲೆಕ್ಸಾ ಅಂತ ಒಂದು ಆರಿ ಅಲೆಕ್ಸಾ ಅಂತ ಒಂದು ದೊಡ್ಡ ಕ್ಯಾಮ್ರಾದಲ್ಲಿ ನಾವು ಶೂಟ್ ಮಾಡೋದು, ಅದು ಥಿಯೇಟ್ರಲ್ಲಿ ಕೂತ್ಕೊಂಡು ಆ ದೊಡ್ಡ ಸ್ಕ್ರೀನಲ್ಲಿ ನೋಡೋದಕ್ಕೆ ಮಾಡಿರೋದು. ಈ ಫೋನಲ್ಲಿ ನೋಡೋದಕ್ಕಾಗಲಿ ಟಿ ವಿಲಿ ನೋಡೋದಕ್ಕಾಗಲಿ ಅಲ್ಲ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ, ನಂದೊಂದೇ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಇವತ್ತು ಭೀಮಾ ರಿಲೀಸ್ ಆಗ್ತಾ ಇದೆ, ಈ ಭೀಮಾ ಸಿನಿಮಾ ನೋಡಿ. ಮುಂದಿನ ವಾರ ಗೌರಿ ಅಂತ ರಿಲೀಸ್ ಆಗ್ತಾ ಇದೆ, ನಮ್ಮ ಗಣೇಶ್ ಅವ್ರದ್ದು ಪ್ರಣಯ ಸಖಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಸಿನಿಮಾನು ನೀವು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಸರ್, ಸರ್ಕಾರದಿಂದ ಒಂದು ಮನವಿಯನ್ನು ಮಾಡ್ಕೋಬೇಕು ಅನ್ನೋದು ವಾಣಿಜ್ಯ ಚಲನಚಿತ್ರಮಂದಿರ, ಇದ್ರ ಬಗ್ಗೆ ನೀವೆಲ್ಲಾದರೂ ಮಾತಾಡಿದ್ರೆ? ಇದ್ರ ಬಗ್ಗೆ ಇಲ್ಲ, ಬಟ್ ಈ ಸಿನಿಮಾ ರಂಗ ಚಿತ್ರರಂಗದಲ್ಲಿ ಇನ್ನೂ ಸಾಕಷ್ಟು ದೊಡ್ಡವರು ಇದ್ದಾರೆ, ಹಿರಿಯರಿದ್ದಾರೆ. ಸೊ ಅವರೆಲ್ಲ ಇದನ್ನ ಮಾತಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಯವ್ರ ಜೊತೆ ಇದನ್ನು ಮಾತಾಡಿ ಒಂದು ನಿರ್ಧಾರ ತಗೋತೀವಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಪ್ರಮೋಷನ್ ಆಕ್ಟಿವಿಟೀಸ್ ಚೆನ್ನಾಗಿದೆ. ಥ್ಯಾಂಕ್ ಯು.